ಕೃಷ್ಣ ಹಾಗ್ ನೋಡ್ತಿದ್ಯಾ? ಅವಳು ಮಾಡಿರೋ ಪೂಜೆಗೆ ದೇವರು ಕೂಡ ಇಳಿದು ಬರಬೇಕು ಅತ್ಗೆ. ಆದ್ರೆ ಅವಳು ತಿರುಗಿ ನೋಡ್ತಿದ್ದ ಹಾಗೆ ನಾವು ಕಾಣಿಸಿದ್ವಿ ಅಲ್ವಾ, ಅದಕ್ಕೆ ಆಶ್ಚರ್ಯ ಪಡ್ತಾ ಇದ್ದಾಳೆ. ಏ ಕೃಷ್ಣ, ನೀನ್ ಇಷ್ಟೊಂದು ಚೆನ್ನಾಗಿ ಹಾಡ್ ಹೇಳಿ ಪೂಜೆ ಮಾಡ್ತೀಯ ಅಂತ ಗೊತ್ತಿದ್ರೆ ನಾನ್ ಬಂದು ನಿನ್ ಪಕ್ಕನೆ ಕೂತ್ಕೋತಿದ್ದೆ ತಾನೆ. ಈ ಅಮಾಯಕಿ ಮುಂದೆ ಏನು ಹೇಳ್ಬೇಡ ಅಜ್ಜಿ, ನಾವೇ ಅನುಭವದಿಂದ ತಿಳ್ಕೋಬೇಕು. ನಾನೀ ರೀತಿ ಪೂಜೆ ಮಾಡಿ ನಿಮಗ್ ತೊಂದ್ರೆ ಕೊಟ್ನ ಅಜ್ಜಿ? ಇಲ್ಲಮ್ಮ, ತುಂಬಾ ಚೆನ್ನಾಗಿ ಪೂಜೆ ಮಾಡಿ ನಮ್ಮ ಮನ್ಸಿಗೆಲ್ಲ ನೆಮ್ಮದಿ ಸಿಗೋ ಹಾಗೆ ಮಾಡಿ. ಇಷ್ಟು ಬೆಳಗ್ಗೆ ಪೂಜೆ ಮಾಡೋದೆ ಈ ಮನೆ ಸೊಸೆ ಲಕ್ಷಣನಮ್ಮ. ಮೊದ್ಲು ಎಲ್ರಿಗೂ ಆರತಿ ಕೊಡು. ಕೃಷ್ಣ, ಅವನಿನ್ನು ಸ್ನಾನ ಮಾಡಿಲ್ಲ. ಅಮ್ಮ ಕೃಷ್ಣ, ಎಲ್ಲ ಚೆನ್ನಾಗಿದೆ, ಆದ್ರೆ ನಿನ್ ಹಣೆ ಮೇಲೆ ಕುಂಕುಮನೇ ಇಲ್ವಲ್ಲ, ಯಾಕೆ? ಮರ್ತೋದೆ ಅತ್ತೆ. ಹೇಗಮ್ಮ ಮರ್ತೋಗ್ತೀಯಾ? ಅದೇ ತಾನೆ ನಿನ್ ಸೌಭಾಗ್ಯ. ಒಂದ್ ಕೆಲ್ಸ ಮಾಡು ಕೃಷ್ಣ, ಮನು ಹೇಗೋ ಇಲ್ಲೇ ನಿಂತ್ಕೊಂಡಿದ್ದಾನೆ, ಅವನ್ ಕೈಯಿಂದಾನೆ ನಿನ್ ಹಣೆ ಮೇಲೆ ಕುಂಕುಮ ಬುಟ್ಟಿಡ್ಸ್ಕೋ. ಕೃಷ್ಣ, ನಿನ್ನ ಪಾಡಿಗೆ ನೀನು ಬಟ್ಟಿಟ್ಕೊಳ್ಳೋದ್ ಬಿಟ್ಟು ಮರ್ತೋದೆ ಅಂದ್ರೇನು? ಹೀಗ್ ಮರ್ತೋಗೋದು ಒಳ್ಳೇದಲ್ಲ. ಜೊತೆಗೆ ಮನು ಕೂಡ ಹೊರಗಡೆಯಿಂದ ಬಂದಿದ್ದಾನೆ, ಫ್ರೆಶ್ ಅಪ್ ಆಗಿಲ್ಲ ಅಲ್ಲ. ಈ ಸರ್ತಿ ನೀನೇ ಬಟ್ಟಿಟ್ಕೊಂಬಿಡು. ಆಯ್ತು ಅಜ್ಜಿ. ನಾವೆಲ್ಲರೂ ಇಲ್ಲೇ ಇದೀವಿ. ಕೃಷ್ಣ ಇಷ್ಟು ಬೇಗ ಎದ್ದು ಪೂಜೆ ಮಾಡ್ತಿದ್ದಾಳೆ, ಮತ್ತೆ ನಿನ್ ಸೊಸೆ ರಾಶಿ ಏನ್ ಮಾಡ್ತಿದ್ದಾಳೆ? ಎಷ್ಟೊತ್ತಿಗೆ ಎದ್ದೇಳ್ತೀನಿ ಅಂತ ನಿಂಗ್ ಗೊತ್ತು ತಾನೆ ಕೃಷ್ಣ? ಅಕ್ಕ ಎದ್ದೇಳ, ಅಕ್ಕ ಒಂದ್ ನಿಮಿಷ ಇರು, ಹೇಳ್ತೀನಿ. ಈ ಅಕ್ಕ ಎದ್ದೇಳೋದ್ರೊಳಗೆ ಅಜ್ಜಿ ಮತ್ತೆ ದೊಡ್ಡತ್ತೆ ಅವ್ರು ಬಂದ್ಬಿಡ್ತಾರೋ ಏನೋ. ಅಕ್ಕ ಎದ್ದೇಳು. ಅಪ್ಪ ಪ್ರಾಣ ತಿಂತಿದ್ಯಲ್ಲ. ಕೃಷ್ಣ ಕೃಷ್ಣ ಇದೀಯಾ? ಇದೀನಕ್ಕ. ನಿದ್ದೆಯಿಂದ ಹೇಳ್ತಿದ್ದ ಹಾಗೇನೆ ನನಗೆ ಕನ್ನಡಿ ನೋಡೋ ಅಭ್ಯಾಸ ಇದೆ ಅಲ್ವಾ, ಆ ಕನ್ನಡಿ ತಗೊಂಡ್ ಬಾ. ಆ
ಎಷ್ಟೊತ್ತು ಕೃಷ್ಣ? ತಗೊಂಡ್ ಬಂದ್ಯಾ? ಕೃಷ್ಣ ಕನ್ನಡಿ ತೋರ್ಸು. ಅಕ್ಕ ನೋಡು, ನಿದ್ದೆಯಿಂದ ಎದ್ದೇಳ್ಬೇಕಾದ್ರೆ ಕನ್ನಡಿಲ್ ಮುಖ ನೋಡ್ಕೊಂಡೆ, ಆದ್ರೆ ನಿನ್ ತಂಗಿ ಕೃಷ್ಣ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ ನಮ್ಮೆಲ್ರಿಗೂ ದೇವ್ರನ್ನ ತೋರಿಸಿದ್ಲು. ಬೆಳಗ್ಗೆನೆ ಎದ್ದು ಕೃಷ್ಣ ಪೂಜೆ ಮಾಡ್ತಿದ್ದಾಳೆ ಅಂದ್ರೆ ನೀನು ಅದಕ್ಕಿಂತ ಮೊದ್ಲೇ ಎದ್ದು ಮನೆ ಕೆಲ್ಸಗಳನ್ನೆಲ್ಲ ಮಾಡ್ತಾ ಇದೀಯ ಅನ್ಕೊಂಡಿದ್ದೆ. ಇಷ್ಟೊತ್ತವರೆಗೂ ಮಲ್ಕೊಳ್ಳದ ರಾಶಿ? ಸಾರಿ ಆಂಟಿ. ಏನ್ ರಾಶಿ, ನಿನಗಿನ್ನು ನಿದ್ದೆ ಮತ್ತೆ ತಿಳಿಲಿಲ್ವಾ? ಆಂಟಿ ಏನ್ ಆಂಟಿ, ನಮ್ ಲೀಲಾ ನಿನಗ ಅತ್ತೆ ಕಣೆ. ಸಾರಿ ಅತ್ತೆ. ಬೇಗ ಫ್ರೆಶ್ ಅಪ್ ಆಗಿ ಟಿಫಿನ್ ರೆಡಿ ಮಾಡು. ಹಾಗೆ ಆಗ್ಲಿ ಅತ್ತೆ. ಕೃಷ್ಣ, ಅತ್ತೆ ಮತ್ತೆ ಅಜ್ಜಿನ ನೀನೇ ಅಲ್ವಾ ಒಳಗಡೆ ಕರ್ಕೊಂಡ್ ಬಂದಿದ್ದು? ಅದಾಗಲ್ಲ ಅಕ್ಕ, ಅವ್ರು ಬರೋದು ನನಗೆ ಗೊತ್ತೇ ಇರ್ಲಿಲ್ಲ. ಬರ್ತಾರೇನು ಅಂತ ನಾನ್ ಬಂದಿನ ಎಪ್ಸಿದ್ದು. ಅಜ್ಜಿಗೆ ಕನ್ನಡಿನ ಯಾಕೆ ಕೊಟ್ಟೆ? ಅಜ್ಜಿನೇ ತಗೊಂಡಿದ್ದು ಅಕ್ಕ. ದಿನ ಬೆಳಿಗ್ಗೆ ಹೇಳ್ಬೇಕಾದ್ರೇನೆ ಕನ್ನಡಿಲ್ ನನ್ ಮುಖ ನೋಡ್ಕೊಂಡ್ರೇನೆ ನನಗೆಲ್ಲ ಒಳ್ಳೇದ್ ನಡೀತಿತ್ತು. ಇವತ್ ಯಾಕೋ ಹೀಗಾಗೋಯ್ತು. ಮೊದ್ಲು ಅತ್ತೆ ಹೇಳಿದ ಕೆಲ್ಸ ಮಾಡ್ ಬಂದು ಆಮೇಲೆ ನಿನ್ ನೋಡ್ಕೋತೀನಿ. ನಿಮಗೇನಾದ್ರೂ ಆಯ್ತಾ ರೀ? ಅಷ್ಟು ಜೋರ ಕಿರ್ಚಿದ್ರಿ. ನೀನು ಬಂದೆ ಅಲ್ವಾ, ನಿನ್ ಹತ್ರ ಮಾತಾಡೋದಿಕ್ಕೆ, ನಿನ್ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾನ್ ಕಷ್ಟಪಡ್ಬೇಕಾಗ್ತಿದೆ. ಅಷ್ಟಕ್ಕೂ ನೀನ್ ಯಾಕೆ ಬಂದೆ? ನಿಮ್ಗೋಸ್ಕರ ಕಾಫಿ ತಂದೆ ನಾನು. ಬರೋ ಮುಂಚೆ ಡೋರ್ ನಾಕ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಗೊತ್ತಿದ್ರೆ ಸಡನ್ ಆಗಿ ಯಾಕೆ ಬರ್ತಿದ್ಲು? ಕಾಫಿ ಕುಡೀರಿ. ನಾನು ಕಾಫಿ ಕುಡಿಯಲ್ಲ. ಪರವಾಗಿಲ್ಲ ರೀ, ನಾನೇ ಕುಡಿಸ್ತೀನಿ. ನೀನಲ್ಲೇ ಇರು. ಅಂದ್ರೆ ನೀವೇ ನನ್ನ ಹತ್ರ ಬರ್ತೀರಾ? ನಾನು ಟೀ ಕಾಫಿ ಕುಡಿಯಲ್ಲ, ಗ್ರೀನ್ ಟೀ ಮಾತ್ರ ಕುಡಿತೀನಿ. ಗ್ರೀನ್ ಟೀನಾ? ಗ್ರೀನ್ ಟೀ ಅಂದ್ರೂ ಗೊತ್ತಿಲ್ವಾ ನಿಂಗೆ? ನೀನ್ ಯಾವತ್ತು ಕುಡ್ದೆ ಇಲ್ವಾ? ಇವ್ರು ಕುಡಿಬೇಕು ಅನ್ಕೊಂಡಿರೋ ಟೀನಾ ನಾನ್ ತಗೊಂಡ್ ಬರ್ತೇ ಇದ್ರೆ ಅವರು ಬೇಜಾರ್ ಮಾಡ್ಕೋತಾರೋ ಏನೋ. ಯಾಕ್ ಮಾತಾಡ್ತಿಲ್ಲ? ನೀವ್ ಕೇಳಿಟ್ಟಿ ನನಗ್ ಗೊತ್ತು ರೀ, ನಾನ್ ತಗೊಂಡ್ ಬರ್ತೀನಿ. ಏನ್ರಿ, ನೀವ್ ಸ್ನಾನ ಮುಗಿಸ್ಕೊಂಡ್ ಬರ್ತೀರಾ ಅಂತ ನಿಮ್ ಬಟ್ಟೆ ಇಸ್ತ್ರಿ ಮಾಡಿಟ್ಟಿದ್ದೀನಿ, ನೀವ್ ಬಂದ್ಮೇಲೆ ತಗೊಂಡ್ ಬರ್ತೀನಿ. ನಿಜವಾಗ್ಲೂ ಈ ಅಮಾಯಕಿಗೆ ಏನ್ ಗೊತ್ತೋ ಏನ್ ಗೊತ್ತಿಲ್ವೋ ಅಂತ ನನಗ್ ಮಾತ್ರ ಎಷ್ಟು ಯೋಚನೆ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಆ
ಅವ್ರು ಕೇಳಿದ ಗ್ರೀನ್ ಟೀ ಈ ಅಡಿಗೆ ಮನೇಲಿ ಎಲ್ಲಿದ್ಯೋ ಹೇಗಿರುತ್ತೋ? ಕಾಫಿ ಮಾಡದ ಹಾಗೆ ಹಾಲ್ ಹಾಕಿ ಮಾಡ್ಬೇಕಾ? ಹೇಗ್ ಮಾಡೋದು? ನಾನ್ ತಯಾರ್ ಮಾಡ್ಕೊಂಡು ಹೋಗೋದೊಳಗೆ ಅವ್ರ ಸ್ನಾನ ಮುಗಿಸೆ ಬಂದ್ಬಿಡ್ತಾರೇನೋ. ಕೃಷ್ಣ, ಏನಾಯ್ತು? ಯಾಕೆ ಭಯ ಪಡ್ತಾ ಇದೀಯ? ಅವ್ರಿಗೋಸ್ಕರ ಕಾಫಿ ತಗೊಂಡ್ ಹೋಗಿದ್ದೆ. ನಾನ್ ಕಾಫಿ ಕುಡಿಯಲ್ಲ, ಗ್ರೀನ್ ಟೀ ತಗೊಂಡ್ ಬಾ ಅಂದ್ರು ಅಜ್ಜಿ. ಗ್ರೀನ್ ಟೀ? ಮನು, ನಿನ್ನ ಹತ್ರ ಗ್ರೀನ್ ಟೀ ಕೇಳದ್ನ? ಹೌದು ಅಜ್ಜಿ, ಯಾಕೆ? ಅದಷ್ಟೊಂದ್ ಚೆನ್ನಾಗಿರಲ್ವಾ? ಅದಕ್ಕೆಲ್ಲ ಕೃಷ್ಣ, ಮನು ಅವ್ರ ಅಮ್ಮನ್ ಬಿಟ್ಟು ಯಾರನ್ನು ಏನು ತಗೊಂಡ್ ಬಾ ಅಂತ ಹೇಳೋದಿಲ್ಲ. ಮೊದ್ಲು ನೀನು ಗ್ರೀನ್ ಟೀ ತಗೊಂಡ್ ಹೋಗಮ್ಮ. ಏನು ಅಂತ ಹೇಳು ಕೃಷ್ಣ. ಅದೇ ಅಜ್ಜಿ, ಅದನ್ ಹೇಗ್ ಮಾಡ್ಬೇಕು ನನಗ್ ಗೊತ್ತಿಲ್ಲ. ಹೇಗ್ ಮಾಡೋದು ಅಂತ ಹೇಳ್ಕೊಡಿ. ಕೃಷ್ಣ, ಅದೇನಂತ ಕಷ್ಟ ಅಲ್ಲ ಕಣಮ್ಮ, ನಾನ್ ತೋರಿಸ್ತೀನಲ್ವಾ, ಬಾ. ತಡ ಆಯ್ತು ಅಂತ ನನ್ನ ಹುಡುಕೊಂಡು ಕೆಳಗ್ ಹೋಗಿರ್ತಾರ? ಇವಾಗ ಯಾಕ್ ನೀನ್ ಬರಕ್ ಹೋದೆ? ನಾನೇ ಫ್ರೆಶ್ ಅಪ್ ಆದ್ಮೇಲೆ ಕೆಳಗಡೆ ಬರ್ತಾ ಇದ್ನಲ್ವಾ? ಒಂದ್ ವೇಳೆ ಕೆಳಗ್ ನಾನ್ ಕಾಣಿಸ್ದೆ ಹೋದ್ರೆ, ನೀವ್ ಕೇಳಿದ್ ಗ್ರೀನ್ ಟೀ ನಾನ್ ತಯಾರ್ ಮಾಡಿಲ್ಲ ಅಂತ ನೀವ್ ಹೊರಟು ಹೋದ್ರೆ? ಅದಕ್ಕೆ ಬೇಗ ಮಾಡಿ ತಗೊಂಡ್ ಬಂದೆ. ತಗೊಳ್ಳಿ. ನಾನ್ ತಂದಿರೋ ಈ ಗ್ರೀನ್ ಟೀ ಅವ್ರಿಗೆ ಇಷ್ಟ ಆಗ್ಬೇಕು. ಹಲೋ, ಕೊಡು. ಮೈಕಿ ಗೊತ್ತಿಲ್ಲ ಅನ್ಕೊಂಡಿದ್ದೆ, ಪರ್ಫೆಕ್ಟ್ ಆಗಿ ತಗೊಂಬಂದಿದ್ದಾಳೆ. ಏನಾಯ್ತು, ಟೆನ್ಷನ್ ಅಲ್ಲಿದ್ಯಾ? ಅದೇ ರೀ, ನಾನ್ ತಂದಿರೋ ಈ ಗ್ರೀನ್ ಟೀ ಹೇಗಿದ್ಯೋ ನೀವ್ ಹೇಳಲಿಲ್ಲ. ಓಕೆ, ಚೆನ್ನಾಗಿದೆ. ಸರಿ ರೀ, ನೀವ್ ಕೆಳಗ್ ಬರೋದ್ರೊಳಗೆ ನಾನ್ ಟಿಫಿನ್ ರೆಡಿ ಮಾಡಿಡ್ತೀನಿ. ಅವ್ರಿಗೆ ನಾವ್ ಪ್ರೀತಿದ್ ವಿಷಯ ಗೊತ್ತಿತ್ತು. ನೀನು ಹಸೆ ಮಣೆ ಮೇಲೆ ಡಲ್ ಆಗಿ ಕೂತಿರೋದ್ ಕೂಡ ಅವರು ಗಮನ ಇಟ್ಟಿದ್ರು. ನಾನ್ ಎಲ್ಲಿ ಈ ಮದ್ವೆನ ನಿಲ್ಲಿಸ್ಬಿಡ್ತೀನಿ ಅಂತ ನನ್ನನ್ನ ರೂಮಕ್ ಕರ್ಕೊಂಡು ಹೋಗಿ ಕೂಡ ಹಾಕಿದ್ರು. ನಮ್ ಪ್ರೀತಿ ವಿಷಯ ದಮಯಂತಿ ಅವ್ರಿಗೆ ಗೊತ್ತಾಗಿದ್ಮೇಲೆ ಕೃಷ್ಣಾಳಿ ಕೂಡ ಗೊತ್ತಾಗಿರುತ್ತೆ ಅಲ್ವಾ? ಗೊತ್ತಿದ್ರು ಗೊತ್ತಿಲ್ದೇ ಇರೋ ತರ ಯಾಕಿದ್ದಾಳೆ? ನಮ್ ಪ್ರೀತಿನ್ ಕೂಡ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಅಮಾಯಕಿನ ಅವಳು. ನಿಜ ಗೊತ್ತಿದ್ರು ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಕೃಷ್ಣ ನನ್ನ ಮದುವೆ ಆಗಿ ಇಷ್ಟು ಸ್ವಾರ್ಥಿಯಾಗಿರ್ತಾಳೆ ಅಂದ್ರೆ ಅವಳು ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಮ್ಮನೇಲಾಗಿದ್ರೆ ನಾನು ರೆಡಿ ಆಗೋದ್ರೊಳಗೆ ನನ್ನ ಹತ್ರ ಇರೋ ಒಡವೆಗಳನ್ನ ನನ್ನ ಫ್ರೆಂಡ್ಸ್ ಕೂಡ ತಗೊಂಡ್ ಹೋಗ್ತಾ ಇದ್ರು. ಆದ್ರೆ ಇಲ್ಲಿ ಆ ತರದ ಗಲಾಟೆಗಳು ಏನೂ ಇಲ್ಲ, ಆರಾಮಾಗಿ ರೆಡಿ ಆಗ್ಬಹುದು.
ಸಿಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಳ್ಳ ಮನ ಚೀಯಂದಿದೆ, ಚಲ್ಲಾಟಕ್ಕೆ ಚಲುವು ಹೂ ಎಂದಿದೆ. ಇಬ್ಬರ ಕಾಮನೆ ನೂರು, ತುಟಿ ಕಾಯಕ್ಕೆ ಕಾರಣ ಯಾರು, ಇದು ಗೊತ್ತಿಲ್ಲದ ರೋಮಾಂಚನ ಹೋಗಿ ಬಂತು ಪ್ರಾಣ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ. ತುಂಬಾ ಚೆನ್ನಾಗಿ ರೆಡಿಯಾಗಿದ್ದೀರಾ, ಯಾರಿಗೋಸ್ಕರ ರಾಶಿ ಅವರೇ? ನೀನೇ ನನ್ನ ದೇವ್ರು ಹರ್ಷ, ನಿನ್ಗೋಸ್ಕರ ಅಲ್ದೆ ಇನ್ ಯಾರಿಗೋಸ್ಕರ ರೆಡಿ ಆಗ್ತೀನಿ? ಬೆನ್ನಿಗೆ ಬೆರಳು ಸೋಕಿ. ಹೌದು, ನಿಜಾನೇ, ನಡೆದಿದ್ದನ್ನೆಲ್ಲ ನೀವು ಮರ್ತಿದ್ದೀರಾ ಅಲ್ವಾ? ನಡೆದಿದ್ದರ ಬಗ್ಗೆ ಈಗ ಮಾತು ಯಾಕೆ ಹರ್ಷ ಅವರೇ? ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡೋಣ. ಲಂಚ ಶುರು ಜಂಟಿ ಕಾರ್ಯಾಚರಣೆಯು ಗೊತ್ತಿದ್ದು ದಾರಿ ತಪ್ಪಿದಾಗ ಬೆವರಿನ ಹನಿಯು ಹುಚ್ಚೆದ್ದು ಹಾಡು ಹೇಳಬಹುದೆ ಒಳಗಿನ ದನಿಯು. ಇದು ಆವೇಗದ ಲಿಂಗನ ಹೋಗಿ ಬಂತು ಪ್ರಾಣ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ. ಚಂದ ಮನ್ಮಥನ ಹಾವಳಿಯಿಂದ ಬಚಾವಾದರೇನು ಸುಖವಿದೆ, ಬಿಚ್ಚಿದ ಕೂದಲ ಘನತೆ ಅರೆ ಮುಚ್ಚಿದ ಕಂಗಳ ಕವಿತೆ ಪ್ರಣಯ ಕೊಂದು ಬೇರೆ ಮುಖವಿದೆ, ಕಡು ಮೋಹದಲ್ಲಿ ಗಡಿಯ ರೇಖೆ ಗೆಲ್ಲಿದೆ ಬೆಲೆಯು, ಇಳಿಗೇಡಿಯಾಗದೇನೆ ಸಿಗದು ತೋಳಿಗೆ ನೆಲೆಯು. ಪ್ರತಿ ರಂಗೇರಲು ಪ್ರತಿ ಕ್ಷಣ ಹೋಗಿ ಬಂತು ಪ್ರಾಣ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಳ್ಳ ಮನ ಚೀಯಂದಿದೆ, ಚಲ್ಲಾಟಕ್ಕೆ ಚಲುವು ಹೂ ಎಂದಿದೆ. ಇಬ್ಬರ ಕಾಮನೆ ನೂರು, ತುಟಿ ಕಾಯಕ್ಕೆ ಕಾರಣ ಯಾರು, ಇದು ಗೊತ್ತಿಲ್ಲದ ರೋಮಾಂಚನ ಹೋಗಿ ಬಂತು ಪ್ರಾಣ. ತಿಂಡಿ ತುಂಬಾ ಟೇಸ್ಟಿ ಆಗಿದೆ ಅಜ್ಜಿ. ನಿನ್ ಹೆಂಡತಿ ಕೃಷ್ಣ ಮಾಡಿರೋದು ನನಗೆ ಬೇಕಾಗಿಲ್ಲ. ಅದ್ಯಾಕೋ ಇವಾಗಿನ್ನು ಚೆನ್ನಾಗಿದೆ ಅಂದೆ? ಅಮ್ಮನ ಕೈ ಅಡಿಗೆ ತಿಂದ್ರೇನೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅಮ್ಮ ಬಂದ ಮೇಲೆ ತಿಂತೀನಿ.